ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಭಾರತದಮೃತ ಮಹೋತ್ಸವ ಭಾರತದಮೃತ ಮಹೋತ್ಸವ ನೆಲದ ಜಲದ ಮಹೋತ್ಸವ ಭಾರತದಮೃತ ಮಹೋತ್ಸವ 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 ತಾಯಿ ಭಾರತಿಗೆ ದೀಪೋತ್ಸವ ನಮ್ಮ ನೆಲದ ಬೆಳಕೋತ್ಸವ ತಾಯಿ ಭಾರತಿಗೆ ದೀಪೋತ್ಸವ ನಮ್ಮ ನೆಲದ ಬೆಳಕೋತ್ಸವ ಹೊಮ್ಮಿ ಚಿನ್ನಲಿ ಹರುಷೋತ್ಸವ ತಿರಂಗ ಬಾವುಟದ ರಂಗೋತ್ಸವ ಭಾರತದ ಅಮೃತ ಮಹೋತ್ಸವ ಅಸ್ಮಿತ ಸ್ಮಿತದ ಮಹೋತ್ಸವ ಎಪ್ಪತ್ತೈದರ ಮಹೋತ್ಸವ ಅಸ್ಮಿತ ಸ್ಮಿತದ ಮಹೋತ್ಸವ ಎಪ್ಪತ್ತೈದರ ಮಹೋತ್ಸವ ಮನೆ ಮನ ತುಂಬಲಿ ಭಾವೋತ್ಸವ ಏಕತೆ ಉಸಿರಿನ ಪ್ರೇಮೋತ್ಸವ ಭಾರತದ ಅಮೃತ ಮಹೋತ್ಸವ ಆಕಾಶವಾಣಿ ಕೆಳದಿ ಚೆನ್ನಮ್ಮ ನಾಟಕವನ್ನು ಕೇಳಿ. ರಚನೆ ಬಂದಗದ್ದೆ ರಾಧಾಕೃಷ್ಣ, ನಿರ್ಮಾಣ ಎನ್ ಸುಧೀಂದ್ರ. ಕೆಳದಿ ಚೆನ್ನಮ್ಮ ತಾಯಿ ಬೆಳಗಿನಿಂದ ತಾವು ಏನನ್ನೂ ಸೇವಿಸಿಲ್ಲ. ಮಹಾರಾಣಿಯವರು ಹೀಗೆ ಚಿಂತೆಯಲ್ಲೇ ಮುಳುಗಿದರೆ ನನಗೇನೂ ಬೇಡವಾಗಿದೆ, ಜೀವನವೇ ಬೇಡವೆನಿಸುತ್ತದೆ. ಆದರೆ ರಾಜ್ಯದ ಭವಿಷ್ಯ ನೆನಪಾಗತೊಡಗಿ ಜವಾಬ್ದಾರಿಗಳು ಎಚ್ಚರಿಸುತ್ತವೆ. ಇರಬೇಕೇ ಇರಬೇಡವೇ ಎಂಬ ಚಿಂತೆ ಸದಾ ಕಾಡತೊಡಗಿದೆ. ಅರಮನೆಯ ಹಿರಿಯ ರಾಣಿಯರೆಲ್ಲ ಸಹಗಮನ ಮಾಡಿದ್ದಾರೆ, ನಾನು ಸಹಗಮನ ಮಾಡಬೇಕೆ? ಮಾಡದಿರುವುದು ಘೋರ ಅಪರಾಧವೇ? ನಾಯಕರ ಮರಣಾನಂತರ ಈ ಪ್ರಶ್ನೆ ಹಗಲಿರುಳೂ ಕಾಡಿದೆ. ರಾಜ್ಯ ಮುನ್ನಡೆಸಲು ಯಾರೂ ಇಲ್ಲದಿರುವಾಗ ಸಹಗಮನ ಸರಿಯೇ? ಪ್ರಜೆಗಳ ಹಿತವೇ ರಾಜಮನೆತನದ ಕರ್ತವ್ಯವಲ್ಲವೇ? ರಾಜಪೀಠಕ್ಕೆ ಒಂದು ವ್ಯವಸ್ಥೆ ಮಾಡಿದ ನಂತರವೇ ಮುಂದಿನ ತೀರ್ಮಾನ. ಸಹಗಮನ ಸಹಗಮನ ಮಾಡಿದರೆ ಮಾತ್ರ ಗಂಡನಲ್ಲಿ ನಿಷ್ಠೆ ಎಂಬರ್ಥವೇ? ಸಹಗಮನ ಮಾಡದಿದ್ದರೆ ಗಂಡನಲ್ಲಿ ಪ್ರೀತಿ ಇಲ್ಲವೆಂದರ್ಥವೇ? ಛೇ, ಇದನ್ನೆಲ್ಲ ವಿಚಾರ ಮಾಡುವ ಶಕ್ತಿಯೇ ನನಗಿರಬಾರದಿತ್ತು. ಆದರೂ ಅನೇಕ ಬಾರಿ ಅನಿಸುತ್ತದೆ, ಸ್ವತಂತ್ರವಾಗಿ ಬದುಕುವ ಅವಕಾಶ ಹೆಣ್ಣಿಗೇಕಿಲ್ಲ. ಮಹಾರಾಣಿಯವರಿಗೆ ಜಯವಾಗಲಿ. ಹೇಳು. ತುಳು ರಾಜ್ಯದಿಂದ ವೀರಭದ್ರಯ್ಯನವರು ತಮ್ಮನ್ನು ಕಾಣಲು ಬಂದಿದ್ದಾರೆ ತಾಯಿ. ವೀರಭದ್ರಯ್ಯ? ತುಳು ರಾಜ್ಯದ ಹಿಂದಿನ ಪ್ರತಿನಿಧಿ ಜಾತಪ್ಪ ಭದ್ರಪ್ಪನ ಸ್ಥಾನದಲ್ಲಿರುವ ನಮ್ಮ ಈಗಿನ ಪ್ರತಿನಿಧಿಗಳು ಈ ವೀರಭದ್ರಯ್ಯ. ಒಳಗೆ ಕಳಿಸು. ಅಪ್ಪಣೆ ತಾಯಿ. ಸನ್ನಿಧಾನಕ್ಕೆ ನಮಸ್ಕಾರಗಳು. ಕುಳಿತುಕೊಳ್ಳಿ. ಏನು ವಿಷಯ? ತುಳು ರಾಜ್ಯ ಈಗ ಶಾಂತವಾಗಿದೆ ತಾಯಿ. ಜಾತಪ್ಪ ಭದ್ರಪ್ಪ ದಾರಿ ತಪ್ಪಿದಾಗ ಸೋಮಶೇಖರ ನಾಯಕರು ತಾವೇ ಖುದ್ದು ಬಂದು ಅವನನ್ನು ಬದಲಿಸಿ ನನ್ನನ್ನು ಅಲ್ಲಿನ ಪ್ರತಿನಿಧಿಯಾಗಿ ನೇಮಿಸಿದ್ದು ತಮಗೆ ತಿಳಿದ ವಿಷಯವಾಗಿದೆ. ನಂತರ ಯಾವ ತೊಂದರೆಯೂ ಆಗಿಲ್ಲ. ಅಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಿದ್ದೇನೆ ತಾಯಿ. ನಾಯಕರು ಅಲ್ಲಿ ಶಾಂತಿ ಉಂಟು ಮಾಡಿದ್ದರು. ಅಂಥ ನಾಯಕರನ್ನು ಕಳೆದುಕೊಂಡವಲ್ಲ,
ಕೆಳದಿ ರಾಜ್ಯದ ದುರದೃಷ್ಟ. ನಾವು ನತದೃಷ್ಟರು ತಾಯಿ, ನತದೃಷ್ಟರು. ಎಲ್ಲ ಆ ಶಿವನಿಚ್ಛೆ. ಕೊಲ್ಲೂರು ಮೂಕಾಂಬಿಕೆಯ ಚಿತ್ತ, ವಿಧಿಯ ಆಟ. ವಿಧಿಯ ಮುಂದೆ ನಾವೇನೂ ಮಾಡಲಿಕ್ಕಾಗದು ನಿಜ ತಾಯಿ. ಆದರೆ ರಕ್ಷಣಾ ವ್ಯವಸ್ಥೆ ಸರಿ ಇದ್ದಿದ್ದರೆ. ಅಂದರೆ? ಅಂದರೆ ನನ್ನ ಮಾತುಗಳನ್ನು ಮಹಾರಾಣಿಯವರು ತಪ್ಪು ತಿಳಿಯಬಾರದು. ಯಾರ ಬಗ್ಗೆಯೋ ದೂರುತ್ತಿದ್ದೇನೆಂದು ಈ ಮಾತಿನ ಅರ್ಥವಲ್ಲ. ತುಳು ರಾಜ್ಯದಲ್ಲಿದ್ದರೂ ಇಲ್ಲೇನು ನಡೆಯುತ್ತಿದೆ ಎಂದು ತಿಳಿಯುತ್ತಿರುತ್ತದೆ. ಒಗ್ಗಟ್ಟಾಗಿ ಮಾತನಾಡಬೇಡಿ ವೀರಭದ್ರಯ್ಯನವರೇ. ನಿಮ್ಮ ಆಡಳಿತ ವೈಖರಿಯನ್ನು ಗಮನಿಸಿಯೇ ನಾಯಕರು ನಿಮ್ಮನ್ನು ತುಳು ರಾಜ್ಯದ ಪ್ರತಿನಿಧಿಯಾಗಿ ನೇಮಿಸಿದರು. ಹೌದು ತಾಯಿ, ರಾಜಧಾನಿಯ ವಿಷಯಗಳನ್ನು ತಿಳಿದುಕೊಳ್ಳುವ ಬೇಹುಗಾರನಲ್ಲದಿದ್ದರು ವಿಷಯಗಳು ತಾನೇ ತಾನಾಗಿ ತಿಳಿಯುತ್ತವೆ. ಆಡಳಿತ ವೈಖರಿಯಲ್ಲಿ ಇದು ಒಂದು ಎಂದೇ ನನ್ನ ತಿಳುವಳಿಕೆ. ಚೆನ್ನಾಗಿ ಮಾತನಾಡಬಲ್ಲಿರಿ ನೀವು. ಹೇಳಿ, ನೇರವಾಗಿ ಹೇಳಿ, ನಮ್ಮ ಲೋಪದೋಷಗಳನ್ನು ತಿದ್ದಿಕೊಳ್ಳೋಣ. ಇದರಲ್ಲಿ ಮುಚ್ಚಿಡುವಂತಹದ್ದು ಏನಿಲ್ಲ ತಾಯಿ. ರಾಜ್ಯದ ಏಳಿಗೆಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧನಿರುವ ನಾನು ಈ ವಿಚಾರವನ್ನು ಮುಚ್ಚಿಟ್ಟರೆ ರಾಜ್ಯಕ್ಕೆ ದ್ರೋಹವಾದೀತು. ಪ್ರಧಾನಿ ನರಸಪ್ಪಯ್ಯನವರಿಗೆ ವಯಸ್ಸಾಯಿತು ತಾಯಿ. ಅವರಿಗೀಗ ಅರುಳು ಮರುಳು. ಸೋಮಶೇಖರ ನಾಯಕರಿಗೆ ಅವತ್ತು ಅವರು ರಕ್ಷಣೆ ಒದಗಿಸಿದ್ದರೆ ಆ ಘೋರ ಅಪಘಾತ ಆಗುತ್ತಿರಲಿಲ್ಲ ತಾಯಿ. ಅವರ ಬಗ್ಗೆಗೆ ಗೌರವವಿಲ್ಲ ಎಂದು ನನ್ನ ಮಾತಿನ ಅರ್ಥವಲ್ಲ. ಆದರೆ ಆದರೆ ಏನು ಹೇಳುತ್ತಿದ್ದೀರಿ ವೀರಭದ್ರಯ್ಯನವರೇ? ಹೇಳಿ. ಹೇಳಿ. ಆದರೆ ಅರಳು ಮರಳಿನ ಈ ವಯಸ್ಸಿನಲ್ಲಿ ನಾನೇನು ಮಾಡುತ್ತಿದ್ದೇನೆಂದೇ ತಿಳಿಯದೆ ಹೀಗೆಲ್ಲ ಮಾಡಿದರೆ ರಾಜ್ಯದ ಹಿತ ಉಳಿಯುವುದಿಲ್ಲ. ಅವರ ಅಜಾಗರೂಕತೆಯಿಂದ ಈಗಾದ ಅನಾಹುತಕ್ಕೆ ಬಹಳ ನೊಂದು ನುಡಿಯುತ್ತಿದ್ದೇನೆ ತಾಯಿ. ಅವರ ಬಗ್ಗೆ ನನಗೆ ಬೇಸರವಿಲ್ಲ ತಾಯಿ. ಆದರೆ ಅವರೀಗ ಆಡಳಿತ ನಡೆಸಲು ಅನರ್ಹರು. ತಪ್ಪು ತಿಳಿಯಬೇಡಿ ತಾಯಿ, ನೀವು ಸಮರ್ಥರು. ರಾಜ್ಯವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಬಲ್ಲಿರಿ. ತಾವೇ ಸಿಂಹಾಸನವನ್ನು ಏರಬೇಕು ತಾಯಿ. ಚಾಣಾಕ್ಷರು ದಕ್ಷರೂ ಆದ ಪ್ರಧಾನಿಗಳನ್ನು ನೇಮಿಸಿಕೊಂಡು ಕೆಳದಿ ರಾಜ್ಯವನ್ನು ಉಳಿಸಿ ತಾಯಿ. ಈ ವಿಚಾರವಾಗಿ ಆಲೋಚಿಸುತ್ತೇನೆ. ರಾಜ್ಯದಲ್ಲಿ ಶಿಸ್ತು ಮತ್ತು ಶಾಂತಿಯನ್ನು ಕಾಪಾಡುವುದು ನನ್ನ ಆದ್ಯ ಕರ್ತವ್ಯ. ಕೊಲೆಗೈದವರನ್ನು ಹಿಡಿದು ಶಿಕ್ಷಿಸಬೇಕು. ರಾಜ್ಯಕ್ಕಾಗಿ ನಿಷ್ಠೆಯಿಂದ ದುಡಿಯುವವರು ನೀವು. ನಿಮ್ಮಂಥವರ ಸೇವೆ ರಾಜ್ಯಕ್ಕೆ ಅಗತ್ಯವಾಗಿದೆ ಈಗ. ರಾಜ್ಯಕ್ಕೆ ಸದಾ ನನ್ನ ನಿಷ್ಠೆಯಿದೆ ತಾಯಿ. ಸದಾ ನಿಮ್ಮ ಬೆಂಗಾವಲಿಗೆ ಇದ್ದೇನೆಂದೇ ತಿಳಿಯಿರಿ. ನೀವು ಬಯಸಿದ ಸೇವೆಗೆ ಸಿದ್ಧನಿದ್ದೇನೆ ತಾಯಿ. ಅಪ್ಪಣೆ ನೀಡಿದರೆ ನಾನಿನ್ನು ಹೊರಡುತ್ತೇನೆ ತಾಯಿ. ಪ್ರಧಾನಿ ನರಸಪ್ಪಯ್ಯನವರು ಉದ್ದೇಶಪೂರ್ವಕವಾಗಿ ನಾಯಕರಿಗೆ ರಕ್ಷಣೆ ಒದಗಿಸದೆ ಕೊಲೆಗೆ ನೆರವಾದರೆ ಹಾಗೆ ಮಾಡುವ ಉದ್ದೇಶ? ಮಕ್ಕಳಿಲ್ಲದ ನಾಯಕರ ಮರಣಾನಂತರ ತಮ್ಮ ಸರ್ವಾಧಿಕಾರ ನಡೆಸುವುದೇ? ಇಲ್ಲ, ಹೆಣ್ಣಾದರೂ ಈ ಚೆನ್ನಮ್ಮ ಅಬಲೆಯಲ್ಲ. ಆ ನರಸಪ್ಪಯ್ಯ ಪ್ರಾಮಾಣಿಕರಾಗಿದ್ದು ತಾನು ಪ್ರಧಾನಿಯಾಗಲು ವೀರಭದ್ರಯ್ಯ ನಡೆಸಿದ ಸಂಚು ಇದಾಗಿರಬಹುದಲ್ಲವೇ? ರಾಜಕೀಯದ ಸ್ವಾರಸ್ಯ ಇದೇ ಅಲ್ಲವೇ? ಇವರನ್ನು ಬಿಟ್ಟು ರಾಜ್ಯ ನಡೆಸಲಿಕ್ಕಾಗದು ನಿಜ. ಸಂಶಯ ದೃಷ್ಟಿಯೂ ಇರಬೇಕು, ನಂಬಿಕೆಯೂ ಇರಬೇಕು. ಮಹಾರಾಣಿಯವರಿಗೆ ಜಯವಾಗಲಿ. ಏನು? ಪ್ರಧಾನಿ ನರಸಪ್ಪನವರು ತಮ್ಮನ್ನು ಕಾಣಲು ಬಂದಿದ್ದಾರೆ. ಒಳಗೆ ಕಳುಹಿಸು. ಅಪ್ಪಣೆ ತಾಯಿ. ಸನ್ನಿಧಾನಕ್ಕೆ ನಮಸ್ಕಾರಗಳು. ಬನ್ನಿ ಪ್ರಧಾನಿಗಳೇ, ಕುಳಿತುಕೊಳ್ಳಿ. ಮಹಾರಾಣಿಯವರು ತಪ್ಪು ತಿಳಿಯುವುದಿಲ್ಲ ಎಂದು ಹೇಳಿದರೆ ಒಂದು ಮಾತು ತಿಳಿಸಬೇಕಾಗಿದೆ. ಹೇಳಿ. ಹೇಳಿ. ರಾಜಕೀಯದಲ್ಲಿ ಯಾವುದು ತಪ್ಪು ಯಾವುದು ಸರಿ ತಕ್ಷಣ ಅರ್ಥವಾಗುವುದಿಲ್ಲ. ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ತಾವೇ ಸಿಂಹಾಸನ ಏರಬೇಕೆಂಬುದು ನನ್ನ ಸಲಹೆ. ನಾನೂ ಇದೇ ಹೊಯ್ದಾಟದಲ್ಲಿದ್ದೇನೆ ಪ್ರಧಾನಿಗಳೇ. ಈ ಸಂದರ್ಭದಲ್ಲಿ ಸಿಂಹಾಸನ ಏರುವ ಇಚ್ಛೆ ನನಗಿಲ್ಲ. ರಾಜ್ಯ ಮುನ್ನಡೆಸುವ ದೃಷ್ಟಿಯಿಂದ ಸಿಂಹಾಸನ ಏರಬೇಕೆಂದು ಶಕುನವಾಗಿದೆ. ಎಲ್ಲ ದೇವಿ ಮೂಕಾಂಬಿಕೆಯ ಆಟ. ಸಭೆಯಲ್ಲಿ ನಿರ್ಧಾರಕ್ಕೆ ಬರೋಣ. ಅಲ್ಲಿಯವರೆಗೆ ಯೋಚಿಸಲು ನನಗೂ ಕಾಲಾವಕಾಶ ದೊರೆತಂತಾಯಿತು. ಇರಲಿ. ಕೊಲೆಗಾರರ ಸುಳಿವು ಸಿಕ್ಕಿತೆ? ಇನ್ನೂ ಇಲ್ಲ. ಎಲ್ಲ ಕೊತ್ವಾಲ ಚಾವಡಿಗಳನ್ನು ಎಚ್ಚರಿಸಿದ್ದೇವೆ. ಗುಪ್ತಚಾರರ ತಂಡಗಳೂ ಕೆಲಸ ಚುರುಕುಗೊಳಿಸಿವೆ. ನಾಯಕರು ಹತ್ಯೆಗೀಡಾದ ದಿನ ಅವರಿಗೆ ರಕ್ಷಣಾ ವ್ಯವಸ್ಥೆ ಇರಲಿಲ್ಲವೆಂಬ ಮಾತಿದೆ, ನಿಜವೇ? ಮನರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ರಕ್ಷಣೆಯ ಅಗತ್ಯವಿಲ್ಲ ಎಂದು ನಾಯಕರು ತಿಳಿಸಿದ್ದರು.
ಪ್ರಜೆಗಳ ಪ್ರೇಮವೇ ಶ್ರೀರಕ್ಷೆಯೇ ಹೊರತು ಮದ್ದುಗುಂಡು ಪಿರಂಗಿಗಳಲ್ಲ ಎಂದು ಹೇಳುತ್ತಿದ್ದರು. ಆದರೂ ಮರೆಸಿದ ವೇಷದಲ್ಲಿ ಅವರಿಗೆ ರಕ್ಷಣೆ ನೀಡಲು ಆಜ್ಞಾಪಿಸಿದ್ದೆ. ಆದರೂ ಏಕೆ ಹೀಗಾಯಿತು? ಆ ದಿನ ನಾಯಕರ ಯಾವ ಕಾರ್ಯಕ್ರಮವೂ ಇರಲಿಲ್ಲ ತಾಯಿ. ಯಾರಿಗೂ ಹೇಳದೆ ಕೇಳದೆ ನಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಚಾತುರ್ಯವಾಯಿತು. ನಾಯಕರು ಕೊಲೆಗೀಡಾಗಬೇಕಾಯಿತಲ್ಲ ಎಂಬುದು ನನ್ನನ್ನು ಕೊರೆಯುತ್ತಲೇ ಇದೆ. ಆ ದೇವಿಯ ಇಚ್ಛೆಯೇ ಹಾಗಿರುವಾಗ ನಾವೇನು ಮಾಡಲು ಸಾಧ್ಯ ಪ್ರಧಾನಿಗಳೇ? ಆದರೆ ಆ ಭರಮ ಮಾವುತನ ವಿಚಾರವಾಗಿ ಏನಾದರೂ ಮಾಹಿತಿಗಳು ಸಿಕ್ಕಿದವೆ? ಇದರ ವಿವರ ಅಗತ್ಯವಾಗಿ ಬೇಕಾಗಿದೆ. ಆಯಿತು, ಇದನ್ನೂ ತಿಳಿಯುತ್ತೇವೆ. ಕರ್ತವ್ಯ ಲೋಪದ ದೃಷ್ಟಿಯಿಂದ ರಕ್ಷಣಾ ವ್ಯವಸ್ಥೆ ಬಗ್ಗೆ ನಿಮ್ಮನ್ನು ಪ್ರಶ್ನಿಸಲಿಲ್ಲ. ನನಗೆ ಬಂದ ಮಾಹಿತಿ ಖಚಿತಪಡಿಸಿಕೊಳ್ಳಲಿಕ್ಕೆ ಕೇಳಿದೆ. ಆ ಬಗ್ಗೆ ನೀವು ಚಿಂತಿಸಬೇಡಿ, ಸತ್ಯ ತಾನಾಗಿಯೇ ಬಯಲಿಗೆ ಬರುತ್ತದೆ. ತಮ್ಮ ವಿಶ್ವಾಸಕ್ಕಿಂತ ದೊಡ್ಡದು ಬೇರೊಂದಿಲ್ಲ. ಅಪ್ಪಣೆ ನೀಡಿದರೆ ಹೊರಡುತ್ತೇನೆ. ಆಗಬಹುದು, ನಾಳಿನ ಸಭೆಗೆ ಎಲ್ಲ ಏರ್ಪಾಡುಗಳನ್ನು ಮಾಡಿ. ನಾಯಕರ ಕೊಲೆಯ ವಿಚಾರವಾಗಿ ರಾಣಿಯವರು ಇಷ್ಟು ದಿನ ಕೇಳದ ಪ್ರಶ್ನೆಯನ್ನು ಇಂದು ಕೇಳಿದರು. ಇದು ಆ ವೀರಭದ್ರಯ್ಯನದೇ ಕಿತಾಪತಿ. ಅವನಿಗೆ ಬಿಸಿ ಮುಟ್ಟಿಸದಿದ್ದರೆ ರಾಜ್ಯವನ್ನೇ ಹಾಳು ಮಾಡುತ್ತಾನೆ. ಅಥವಾ ಬಸವಲಿಂಗಯ್ಯ ರಾಣಿಯವರ ಕಿವಿಗೆ ಏನನ್ನಾದರೂ ಊದಿರಬಹುದೇ? ಮಹಾರಾಣಿಯವರ ಮುಖ ನೋಡಲೂ ಧೈರ್ಯ ಇರಲಾರದು ಅವನಿಗೆ. ವಿಜಯಪುರದ ಸೇನಾಧಿಪತಿ ಜನ್ನೋ ಪಂತನೊಡನೆ ಸಂಪರ್ಕ ಇಟ್ಟುಕೊಂಡಿದ್ದಾನೆ. ಕಳ್ಳ! ರಾಣಿಯವರಿಗೆ ಇದನ್ನು ಹೇಳುವುದಾದರೂ ಹೇಗೆ? ಅವರಿಗೆ ನೆಂಟ ಬೇರೆ. ಇವನ ಚಟುವಟಿಕೆ ಬಗ್ಗೆ ನಿಗಾ ಇಟ್ಟಿರಲು ಗೂಢಚಾರರಿಗೆ ಹೇಳಿದ್ದೇನೆ. ಇದುವರೆಗೂ ನನ್ನ ಸ್ಥಾನಕ್ಕೇನೂ ತೊಂದರೆ ಇರಲಿಲ್ಲ. ಆದರೆ ತುಳು ರಾಜ್ಯದಿಂದ ಒಕ್ಕರಿಸಿದ್ದಾನಲ್ಲ ಆ ವೀರಭದ್ರಯ್ಯ, ಅವನ ಬಗ್ಗೆ ಕಣ್ಣಿಟ್ಟಿರಬೇಕು. ಕಿತಾಪತಿ ಮನುಷ್ಯ. ಮಹಾರಾಣಿಯವರು ಅಪ್ಪಣೆ ಕೊಟ್ಟರೆ ಸಭೆ ಪ್ರಾರಂಭಿಸಬಹುದು. ಹಾಗೆಯೇ ಆಗಲಿ. ಸೋಮಶೇಖರ ನಾಯಕರ ಮರಣಾನಂತರ ರಾಜ್ಯದ ಆಡಳಿತದಲ್ಲಿ ಬಿಕ್ಕಟ್ಟು ಉಂಟಾಗಿದೆ. ಈ ಬಗ್ಗೆ ಪರಿಹಾರ ಕಂಡುಕೊಳ್ಳಲು ಇವತ್ತಿನ ಈ ಸಭೆಯನ್ನು ಕರೆಯಲಾಗಿದೆ. ಸಿಂಹಾಸನ ಖಾಲಿ ಇದೆ ಎಂಬ ಭಾವನೆ ಹೊರ ರಾಜ್ಯದವರಿಗೆ ಬರಬಾರದು. ನಿಮ್ಮೆಲ್ಲರ ಪ್ರಾಮಾಣಿಕ ಅಭಿಪ್ರಾಯಗಳನ್ನು ಸನ್ನಿಧಾನಕ್ಕೆ ತಿಳಿಸಿದರೆ ಖಚಿತ ನಿರ್ಧಾರ ತೆಗೆದುಕೊಳ್ಳಲು ಅನುಕೂಲವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಮಹಾರಾಣಿಯವರೇ ಸಿಂಹಾಸನ ಏರಬೇಕೆಂಬುದು ನನ್ನ ಅಭಿಪ್ರಾಯ. ವೀರಭದ್ರಯ್ಯನವರ ಸಲಹೆಯನ್ನು ಸಭೆ ಒಪ್ಪಿದೆ. ಇನ್ನು ಮಹಾರಾಣಿಯವರ ಒಪ್ಪಿಗೆಯನ್ನು ಸಭೆ ಎದುರು ನೋಡುತ್ತಿದೆ. ಇನ್ನೊಂದು ವಿಚಾರ, ಕೊತ್ವಾಲ ಚಾವಡಿಯಿಂದ ತುರ್ತು ಸುದ್ದಿ ಬಂದಿದೆ. ಮಹಾರಾಣಿಯವರು ಅಪ್ಪಣೆ ನೀಡಿದರೆ ಸಭೆಯ ಮುಂದಿಡುತ್ತೇನೆ. ತಿಳಿಸಿ ಪ್ರಧಾನಿಗಳೇ. ನಗರದಲ್ಲಿ ಸಂಶಯಾಸ್ಪದವಾಗಿ ಓಡಾಡುತ್ತಿದ್ದ ಅಪರಿಚಿತ ವ್ಯಕ್ತಿ ನಮ್ಮ ಬಂಧನದಲ್ಲಿದ್ದಾನೆ. ಅವನ ಬಳಿ ಯಾವುದೋ ರಹಸ್ಯ ಪತ್ರ ಸಿಕ್ಕಿದೆ. ನಾಯಕರ ಕೊಲೆಯ ಸುಳಿವು ಸಿಗುವ ಲಕ್ಷಣಗಳಿವೆ ಎನ್ನುತ್ತಾರೆ ನಮ್ಮ ಕೊತ್ವಾಲರು. ಏನು, ಕೊಲೆಗಾರನ ಸುಳಿವೆ? ಯಾರು, ಎಲ್ಲಿ? ಮಹಾರಾಣಿಯವರು ಸುಧಾರಿಸಿಕೊಳ್ಳಬೇಕು. ಆ ವ್ಯಕ್ತಿ ನಮ್ಮ ಬಂಧನದಲ್ಲಿದ್ದಾನೆ. ಇಲ್ಲಿಗೆ ಕರೆಸಿ ಆತನನ್ನು. ಎಲ್ಲಿದೆ ಆ ರಹಸ್ಯ ಪತ್ರ? ಅದು ಕೊತ್ವಾಲ ಬಸಪ್ಪನವರು ಪತ್ರವನ್ನು ತರುವಂತಿದೆ. ಸನ್ನಿಧಾನಕ್ಕೆ ನಮಸ್ಕಾರಗಳು. ಪತ್ರ ನನ್ನ ಬಳಿ ಇದೆ, ಪ್ರಧಾನಿಗಳು ಪರಾಮರಿಸಬೇಕು. ಪ್ರಧಾನಿಗಳೇ, ಪತ್ರವನ್ನು ಓದಿ. ಅಪ್ಪಣೆ. ವಿಜಾಪುರ ಸಂಸ್ಥಾನದ ಸೇನಾಧಿಪತಿ ಜನ್ನೋ ಪಂತನು ಶ್ರೀಮಾನ್ ಬಸವಲಿಂಗಯ್ಯನವರಲ್ಲಿ ಮಾಡುವ ವಿಜ್ಞಾಪನೆಗಳು ಇದುವರೆಗೆ ನಾವು ಹೂಡಿದ ಸಂಚುಗಳೆಲ್ಲ ಫಲಪ್ರದವಾಗಿವೆ. ಇನ್ನು ನಿಮ್ಮ ಸಿಂಹಾಸನಾರೋಹಣ, ಅದು ಸರಾಗವಾಗಿ ನೆರವೇರುತ್ತದೆಂಬ ನಂಬಿಕೆ ನಮಗಿದೆ. ಈ ಪತ್ರ ತರುವ ಶೇಖ್ ಬಾಬು ನಿಮ್ಮ ಪರಿಚಯದವನೇ, ನಮ್ಮ ಆಪ್ತ ಮತ್ತು ದಂಡನಾಯಕ. ಯಾವಾಗ ನಾವು ನಿಮ್ಮಲ್ಲಿಗೆ ಬರಬೇಕೆಂದು ತಿಳಿಸಿರಿ. ನಮ್ಮ ಸೇನೆ ಸಿದ್ಧವಿದೆ. ಕೋಟೆಗೆ ನುಗ್ಗಿ ನಿಮಗೆ ಬೆಂಬಲವಾಗಿ ನಿಲ್ಲುತ್ತೇವೆ. ನಿಮ್ಮ ಪಟ್ಟಾಭಿಷೇಕಕ್ಕೆ ನಮ್ಮ ಬಾದಶಹರು ಸ್ವತಃ ಬರುತ್ತಾರೆ. ಎರಡೂ ರಾಜ್ಯಗಳ ಬಾಂಧವ್ಯ ಬಿಗಿಯಾಗುತ್ತದೆ. ಇಂತಿ ತಮ್ಮ ವಿಶ್ವಾಸಿ ಜನ್ನೋ ಪಂತ್. ಶೇಖ್ ಬಾಬು ಎಂದರೆ ನೀನೇ ತಾನೇ? ಹೌದು ಸ್ವಾಮಿ, ನಾನೇ. ಇದುವರೆಗೂ ನಾವು ಹೂಡಿದ ಸಂಚುಗಳೆಲ್ಲ ಫಲಪ್ರದವಾಗಿದೆ ಎಂದು ಬರೆದಿದ್ದಾರಲ್ಲ, ಯಾವ ಸಂಚು ಅದು? ಅದು ಸತ್ಯ ಹೇಳು, ಉಳ್ಳಾಡಿದರೆ ಚರ್ಮ ಸುಲಿಸುತ್ತೇನೆ ಹೇಳು. ಬಿಡಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರೆ ಹೇಳು. ಬೇಡ, ಬಡಿಬೇಡಿ, ಬಡಿಬೇಡಿ, ಬೇಡ. ಹೇಳ್ತೀನಿ, ಹೇಳ್ತೀನಿ. ಸ್ವಾಮಿಯ ವೇಷದಲ್ಲಿ ಇಲ್ಲಿಗೆ ಬಂದಿದ್ದೆ. ಭರಮ ಮಾವುತನಿಗೆ ಹಣ ಮತ್ತು ಹೆಣ್ಣಿನ ಆಸೆ ತೋರಿಸಿ ಸ್ನೇಹ ಮಾಡಿಕೊಂಡೆ. ಭರಮ ಮಾವುತ ಸೋಮಶೇಖರ ನಾಯಕರಿಗೆ ಭಾರಿ ಆಪ್ತ ಎಂದು ಗೊತ್ತಿತ್ತು. ನಾಯಕರಿಗೆ ಮಕ್ಕಳಿಲ್ಲದ ಕಾರಣ ಮಕ್ಕಳಾಗುವ ಔಷಧ ಅಂತ ಆನೆ ಮದೋದಕ ನೀಡಿದೆ. ಆನೆ ಮದೋದಕ ಅಂದರೆ? ಯುದ್ಧರಂಗದಲ್ಲಿ ಆನೆಗಳಿಗೆ ಮದ ಬಂದು ಹುಚ್ಚೆದ್ದು ಕುಣಿಯುವಂತೆ ಮಾಡಲು
ಆನೆಗಳಿಗೆ ಕೊಡುವ ಔಷಧ. ಅದನ್ನು ಮನುಷ್ಯರಿಗೆ ಕೊಟ್ಟರೆ ಸಾಯುವುದಿಲ್ಲವೇ ದ್ರೋಹಿಗಳೇ? ಮೊದಲು ಅಮಲಾಗುತ್ತದೆ, ಬುದ್ಧಿ ಭ್ರಮಣಿಯಾಗುತ್ತದೆ, ಆಮೇಲೆ ಹುಚ್ಚು ಹೆಚ್ಚಾಗಿ ಮನುಷ್ಯರು ಸಾಯುತ್ತಾರೆ. ಪಾಪಿಗಳು ನೀವು, ನಾಯಕರ ಕೊಲೆ ಮಾಡಿದವರು ಯಾರೆಂದು ಬಗಳು. ಏನು, ನಾಯಕರ ಕೊಲೆ ಮಾಡಿದವನು ನೀನಾ? ಮಹಾರಾಣಿಯವರು ಸುಧಾರಿಸಿಕೊಳ್ಳಬೇಕು, ಕೊತ್ವಾಲರು ಇವನನ್ನು ನೋಡಿಕೊಳ್ಳುತ್ತಾರೆ. ಹೇಳು ಹೇಗೆ ಕೊಲೆ ಮಾಡಿದ ಹೇಳು. ಹೇಳ್ತೀನಿ 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 ಹೇಳ್ತೀನಿ. ಮನರಂಜನಾ ಕಾರ್ಯಕ್ರಮಕ್ಕೆ ಬರುವಾಗ ನಾಯಕರು ರಕ್ಷಣೆ ಬಯಸುವುದಿಲ್ಲ ಅನ್ನೋ ವಿಚಾರ ತಿಳಿದಿತ್ತು. ಯಕ್ಷಗಾನ ಆಟದವರ ಸಂಘ ಮಾಡಿದೆವು. ಕೊನೆಯ ದಿನ ಕಲಾವಿದರಿಗೆ ಪಾರಿತೋಷಕ ನೀಡಲು ನಾಯಕರೇ ಬರುವಂತೆ ಒತ್ತಾಯ ತಂದೆವು. ಇದಕ್ಕೆಲ್ಲ ಭರ್ಮ ಮಾವುತ ನಮಗೆ ಸಹಾಯ ಮಾಡ್ದ. ಆಟ ನೋಡುವಾಗ ಎಲ್ಲ ದೀಪಗಳನ್ನು ನಂದಿಸುವ ಏರ್ಪಾಟು ನಮ್ಮವರು ಮಾಡಿದರು. ದೀಪಗಳು ನಂದಿದಾಗ ಹಿಂದಿನಿಂದ ಮಹಾರಾಜರನ್ನ ಹಿಡಿದು ಕೊಂದೆ. ಬಸವಲಿಂಗಯ್ಯನವರ ಪರಿಚಯವಿದೆಯೇ? ನೋಡಿ ಪರಿಚಯವಿದೆ, ಅದು ಅದು ಅಲ್ಲೇ ಎದುರಿಗೆ ಕುಡಿದಿದ್ದಾರಲ್ಲ. ಎಲ್ಲಿ ನೋಡಿದ್ದೀಯಾ ಇವರನ್ನು? ಬಸವಲಿಂಗಯ್ಯನವರು ಎರಡು ಮೂರು ಬಾರಿ ಜನ್ಮಪಂತರನ್ನ ಕಾಣಲು ನಮ್ಮಲ್ಲಿ ಬಂದಿದ್ರು. ಇಲ್ಲ, ಇದೆಲ್ಲ ಸುಳ್ಳು. ಜನ್ಮಪಂತರನ್ನು ನಾನು ಕಾಣಲೇ ಇಲ್ಲ, ಇವನ ಪರಿಚಯ ನನಗಿಲ್ಲವೇ ಇಲ್ಲ. ಬಸವಲಿಂಗಯ್ಯನವರೇ, ಗಾಬರಿಯಾಗಬೇಡಿ, ಬೆಂಕಿ ಇಲ್ಲದೆ ಹೊಗೆ ಬರುವುದಿಲ್ಲ. ಕೊತ್ವಾಲರೇ, ಭರಮ ಮಾವುತ ಎಲ್ಲೇ ಇದ್ದರೂ ಕೂಡಲೇ ಅವನನ್ನು ಬಂಧಿಸಿ ಕಾರಾಗೃಹದಲ್ಲಿರಿಸಿ, ಶೇಖ್ ಬಾಬುಗೆ ಕಠಿಣ ಶಿಕ್ಷೆ ವಿಧಿಸಿ. ಅಪ್ಪಣೆ ತಾಯಿ. ಬಸವಲಿಂಗಯ್ಯನವರೇ, ರಾಜಮನೆತನದ ನೆಂಟರಾಗಿ ಸಿಂಹಾಸನದ ಮೇಲೆ ಕಣ್ಣಾಯಿತೆ? ಮಹಾರಾಣಿಯವರು ಇದನ್ನೆಲ್ಲ ನಂಬಬಾರದು. ನನ್ನನ್ನು ಅವಮಾನಗೊಳಿಸಲು ಹೂಡಿದ ತಂತ್ರವಿದು. ತಂತ್ರ ಯಾರದ್ದೆಂದು ಸದ್ಯದಲ್ಲೇ ತಿಳಿಯುತ್ತದೆ ಬಸವಲಿಂಗಯ್ಯನವರೇ. ಕೊತ್ವಾಲರೇ, ಬಸವಲಿಂಗಯ್ಯನವರ ಮನೆಗೆ ಸೂಕ್ತ ಪಹರೆ ಇರಲಿ. ಅಪ್ಪಣೆ ತಾಯಿ. ಈ ಸಿಂಹಾಸನಕ್ಕಾಗಿ ಅದೆಷ್ಟು ಪಿತೂರಿಗಳು. ಸಿಂಹಾಸನ ನೋಡಿದಾಗೆಲ್ಲ ನಾಯಕರ ನೆನಪಾಗುತ್ತದೆ. ಪ್ರೇಮದ ಕಲ್ಪನೆಗಳಿಗೆ ನಿಜದ ರೆಕ್ಕೆಯ ತೊಡಿಸಿ ಜೊತೆಗೆ ವಿಹರಿಸಿದವರು. ಕೋಟಿಪುರದ ಹಿತ್ತಲಿನಲ್ಲಿ ನನ್ನ ಆಟದ ರಾಣಿಯ ಕಂಡು ನಿಜದ ರಾಣಿಯಾಗಿಸಿದ ನಾಯಕರು. ಆದರೆ 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 ಏನಾಯಿತು ಕೊನೆಗೆ? ಭರಮ ಮಾವುತನ ಸ್ನೇಹದಲ್ಲಿ ಕೂಡಿದು ತೂರಾಡುವ ನಾಯಕರನ್ನು ಈ ಕಣ್ಣು ನೋಡಬೇಕಾಯಿತು. ಛೇ, ಕೆಟ್ಟ ನೆನಪುಗಳೇ, ದೂರ ಹೋಗಿ, ಬರಬೇಡಿ ನನ್ನ ಮನದಲ್ಲಿ. ಅಂದು ಅಂಗಳದಲ್ಲಿ ರಾಣಿಯ ಆಟ, ಇಂದು ನಿಜದಲ್ಲಿ ರಾಜನಿಲ್ಲದ ರಾಣಿ. ಎಲ್ಲ ಆ ಕೊಲ್ಲೂರು ಮೂಕಾಂಬಿಕೆಯ ಆಟ. ಆಗಲಿ, ಅಂಗಳದ ಆಟದಂತೆ ಆಡಿಬಿಡುವೆ ಈ ಆಟ. ಮಹಾರಾಣಿಯವರಿಗೆ ಜಯವಾಗಲಿ. ಹೇಳು. ವೀರಭದ್ರಯ್ಯನವರು ತಮ್ಮನ್ನು ಕಾಣಲು ಬಂದಿದ್ದಾರೆ ತಾಯಿ. ಒಳಗೆ ಕಳುಹಿಸು. ಅಪ್ಪಣೆ ತಾಯಿ. ಸನ್ನಿಧಾನಕ್ಕೆ ನಮಸ್ಕಾರಗಳು. ಕೆಲವು ಕುಹಕಿಗಳು ಸೇರಿಕೊಂಡು ಕುಮಾರನ ಶಿವಪ್ಪ ನಾಯಕ ಎಂಬಾತನಿಗೆ ಇಕ್ಕೇರಿಯಲ್ಲಿ ಪಟ್ಟಾಭಿಷೇಕ ಮಾಡುತ್ತಿದ್ದರಂತೆ. ಕುಮಾರ ಶಿವಪ್ಪ ನಾಯಕ ಯಾರವನು? ಏನಿದು ಹುಡುಗಾಟ? ನೀವು ಸಭೆಯಲ್ಲಿ ಈ ಹೆಸರು ಹೇಳಿದಿರಿ, ಇದುವರೆಗೂ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಪ್ರಧಾನಿ ನರಸಪ್ಪಯ್ಯನವರು ತಮ್ಮ ಗಮನಕ್ಕೆ ತಂದಿದ್ದಾರೆ ಎಂದು ಭಾವಿಸಿದ್ದೆ. ಇಲ್ಲವಲ್ಲ, ಇಕ್ಕೇರಿಯಲ್ಲಿ ಇಷ್ಟೊಂದು ಕೆಲಸ ಮಾಡಲು ಯಾರು ಯಾರು ಸೇರಿದ್ದಾರೆ? ಆ ನರಸಪ್ಪಯ್ಯನವರಿಗೆ ಅರಳು ಮರಳು ಖಂಡಿತ. ಬಸವಲಿಂಗಯ್ಯನವರ ಕಡೆಯವರು ಅವಮಾನ ತಾಳಲಾರದೆ ಇಷ್ಟೆಲ್ಲ ಮಾಡಿದ್ದಾರೆಂದು ವರದಿಗಳಿವೆ. ಅವರನ್ನು ಬಂಧಿಸಲು ಹೇಳಿ ಕಳಿಸಿದ್ದೇನೆ. ಒಳ್ಳೆಯದೇ ಮಾಡಿದಿರಿ, ಕೆಲಸದಲ್ಲಿ ಚುರುಕು ನೀವು. ನರಸಪ್ಪಯ್ಯನವರೇಕೆ ಈ ವಿಷಯ ತಿಳಿಸಲಿಲ್ಲ? ಇರಲಿ, ನರಸಪ್ಪಯ್ಯನವರೊಂದಿಗೆ ಮಾತಾಡುತ್ತೇನೆ. ಆ ಕುಮಾರ ಶಿವಪ್ಪ ನಾಯಕರನ್ನು ಪಟ್ಟಕ್ಕೇರಿಸಲು ಸಂಚು ನಡೆಸಿದವರ ಪಟ್ಟಿಯನ್ನು ತರಿಸಿ, ಅದರಲ್ಲಿ ಯಾರ ಯಾರ ಕೈವಾಡವಿದೆ ಎಂದು ಪತ್ತೆ ಮಾಡಬೇಕು. ಸರಿ ತಾಯಿ, ಆದರೆ ಸಿಂಹಾಸನವನ್ನು ಇನ್ನೂ ಖಾಲಿ ಬಿಡುವುದು ಒಳ್ಳೆಯದಲ್ಲ. ತಾವು ಬೇಗನೆ ಪಟ್ಟವೇರಿ ರಾಜ್ಯವನ್ನು ಶಾಂತಿಯಿಂದ ಮುನ್ನಡೆಸಬೇಕು ತಾಯಿ. ನಾನು ಸಿದ್ಧಳಾಗಿದ್ದೇನೆ. ನಮ್ಮ ಮಂತ್ರಿ ಮಂಡಲದಲ್ಲಿ ವೀರಭದ್ರಯ್ಯನವರಷ್ಟು ಬುದ್ಧಿವಂತರು ಯಾರೂ ಇಲ್ಲ ಬಿಡಿ. ಹಾ,
ಇನ್ನೂ ನಾಲ್ಕು ಕಾಲ ಅಧಿಕಾರ ಇರಲಿ ಅಂತ ಬಯಸಿದ್ರು ನರಸಪ್ಪಯ್ಯನವರು. ನಮ್ಮ ಚೆನ್ನಮ್ಮ ರಾಣಿಯವರು ನರಸಪ್ಪಯ್ಯನವರನ್ನ ಕರೆಸಿ ಎಷ್ಟು ಬುದ್ಧಿವಂತಿಕೆಯಿಂದ ಮಾತಾಡಿದ್ರು ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳಯ್ಯ ಅದೇನು ಅಂತ. ಹಾ, ನರಸಪ್ಪಯ್ಯನವರು ಬಂದು ಕೂರುತ್ತಿದ್ದಂತೆಯೇ, ನರಸಪ್ಪಯ್ಯನವರೇ, ನಿಮಗೂ ವಯಸ್ಸಾಯ್ತು, ದಿನೇ ದಿನೇ ಕೆಲಸದ ಒತ್ತಡಗಳು ಹೆಚ್ಚುತ್ತಿವೆ, ಇಕ್ಕೇರಿಯಲ್ಲಿ ಅದೇನೋ ಕುತ್ಸಿತ ಶಿವಪ್ಪನಾಯಕನ ಗಲಾಟಿಯಂತೆ ಅಂದ್ರು. ಹೌದೇ? ಹಾ. ಅದಕ್ಕೆ ನರಸಪ್ಪಯ್ಯ, ಹೌದು ಮಹಾರಾಣಿಯವರೇ, ಅದನ್ನು ಹೇಳಲೇ ಮರೆತಿದ್ದೆ, ವಯಸ್ಸಾಯ್ತು ನೋಡಿ, ನನಗೂ ಈಗ ಅಧಿಕಾರ ಸಾಕಾಗಿದೆ, ಆದರೂ ಬಿಕ್ಕಟ್ಟಿನ ಪರಿಸ್ಥಿತಿ ಅಲ್ಲವೇ ಎಂದು ಮುಂದುವರಿಸುವುದರಲ್ಲಿದ್ದರೋ. ಆಮೇಲೆ ಏನಾಯ್ತು? ನಿಮ್ಮ ಆರೋಗ್ಯ ಹಾಳಾಗಬಾರದು, ನಿಮಗೀಗ ವಿಶ್ರಾಂತಿಯ ಅಗತ್ಯವಿದೆ, ವೀರಭದ್ರಯ್ಯನವರನ್ನು ಪ್ರಧಾನಿಯಾಗಿ ನೇಮಿಸಿಕೊಳ್ಳುತ್ತೇನೆ, ನೀವು ನಿವೃತ್ತರಾಗಿ ವಿಶ್ರಾಂತಿ ಪಡೆಯಿರಿ ಎಂದರು ಚೆನ್ನಮ್ಮನವರು. ಹೌದೇ? ನರಸಪ್ಪಯ್ಯನವರ ಮುಖ ಹಳ್ಳೆಣ್ಣೆ ಕುಡ್ದಂಗಾಯ್ತು, ಏನು ಮಾತಾಡದೆ ತಪ್ಪಗಾಗಿಬಿಟ್ರು. ವೀರಭದ್ರಯ್ಯನವರೇ, ಬಿಳಗಿಯವರ ನಿಯೋಗ ಬಂದಿದೆ ಎಂದು ಹೇಳಿದಿರಲ್ಲ, ಏನು ಅವರ ಅಹವಾಲು? ಬಿಳಗಿ ಅರಸರು ಒಂದು ರಾಯಸ ಕಳಿಸಿದ್ದಾರೆ. ಅದೇನು, ಓದಿ ಹೇಳಿ. ಬಿಳಗಿ ಸಂಸ್ಥಾನವು ಕೆಳದಿ ಸಂಸ್ಥಾನದವರಲ್ಲಿ ತಿಳಿಯಪಡಿಸುವುದೇನೆಂದರೆ, ನಿಮ್ಮ ಪ್ರಜೆಗಳಾದ ಸುಬ್ಬನೀಸ ಕೃಷ್ಣಪ್ಪ, ಕಾಸರಗೋಡು ತಿಮ್ಮಣ್ಣ ನಾಯಕ ನಮ್ಮ ಆಶ್ರಯದಲ್ಲಿದ್ದಾರೆ, ಪುನಃ ಕೆಳದಿ ರಾಜ್ಯದಲ್ಲಿ ನೆಲೆಸಲು ಬಯಸಿದ್ದಾರೆ, ಒಂದು ವಾರದ ಅವಧಿಯಲ್ಲಿ ಅವರನ್ನು ತಮ್ಮ ಪ್ರಜೆಗಳೆಂದು ಒಪ್ಪುತ್ತೀರೆಂಬ ನಿರೀಕ್ಷೆಯಲ್ಲಿರುತ್ತೇವೆ. ಇಂತಿ ಬಿಳಗಿ ರಾಜ್ಯದ ಅರಸು. ವೀರಭದ್ರಯ್ಯನವರೇ, ಇವರು ಅಲ್ಲಿ ಆಶ್ರಯ ಪಡೆಯಲು ಕಾರಣ? ತುಳು ರಾಜ್ಯದಲ್ಲಿ ದುರ್ವ್ಯವಹಾರ ನಡೆದಾಗ ಜಾತಪ್ಪ ಭದ್ರಪ್ಪನನ್ನು ಸೆರೆಯಲ್ಲಿಟ್ಟಿದ್ದು ತಮಗೆ ತಿಳಿದಿದೆ. ಆಗ ಸುಬ್ಬನೀಸ ಕೃಷ್ಣಪ್ಪ ಮತ್ತು ಕಾಸರಗೋಡು ತಿಮ್ಮಣ್ಣ ನಾಯಕರನ್ನು ಗಡೀಪಾರು ಮಾಡಿದ್ದರು, ಇವರೀಗ ಬಿಳಗಿ ಅರಸರ ಆಶ್ರಯ ಪಡೆದಿದ್ದಾರೆಂದಾಯಿತು. ಓಹೋ, ಗಡೀಪಾರಾದವರನ್ನು ಮರ್ಯಾದೆಯಿಂದ ಸ್ವಾಗತಿಸಿ ಸತ್ಕರಿಸಬೇಕೆಂದು ಬಿಳಗಿ ಅರಸರ ಆಜ್ಞೆ, ಇದಕ್ಕೆ ವಾರದ ಗಡುವು. ಅಬ್ಬಾ, ಅಹಂಕಾರವೇ! ನಮ್ಮಿಂದ ಶಿಕ್ಷಿತರಾದ ಪುಂಡರಲ್ಲಿ ಅವರಿಗೆಷ್ಟು ಅಭಿಮಾನ! ವೀರಭದ್ರಯ್ಯನವರೇ, ಕೆಳದಿ ಸಂಸ್ಥಾನ ಯಾರನ್ನೂ ಅನ್ಯಾಯವಾಗಿ ಶಿಕ್ಷಿಸುವುದಿಲ್ಲ, ಪೊಳ್ಳು ಬೆದರಿಕೆಗೆ ಜಗ್ಗುವುದಿಲ್ಲ. ಇಲ್ಲಿರುವವಳು ಹೆಣ್ಣು ಎಂದು ಹಗುರವಾಗಿ ಕಾಣಬಾರದು. ಹೆಣ್ಣು ಹೇಡಿಯಲ್ಲ, ಅಬಲೆಯಲ್ಲ, ಮುನಿದರೆ ಮಾರಿ, ಎಚ್ಚರದಿಂದ ವರ್ತಿಸಿ ಎಂದು ಪತ್ರ ಬರೆಸಿರಿ. ಅಪ್ಪಣೆ. ಅಚ್ಚಾ ಅಚ್ಚಾ, ಹಾ ಸೇನಾಧಿಪತಿ ಚನ್ನೋಪಾಂತ್, ಆ ಬಿಳಗಿ ಅವರಿಗೂ ಕೆಳದಿ ಚೆನ್ನಮ್ಮರಿಗೂ ಲಡಾಯಿ ಶುರುವಾಗಿತ್ತಲ್ಲ, ಕ್ಯಾಹುವಾವು ಏನಾಯ್ತು? ಕೆಳದಿ ಚೆನ್ನಮ್ಮನವರ ಸೈನ್ಯ ಬಿಳಗಿ ಅರಸರ ಸೈನ್ಯನ ಸೋಲಿಸಿದೆ ಹುಜೂರ್. ಆದರೆ ಸುಬನೀಸ್ ಕೃಷ್ಣಪ್ಪ ಮತ್ತು ಕಾಸರಗೋಡು ತಿಮ್ಮಣ್ಣ ನಾಯಕ ಯುದ್ಧರಂಗದಲ್ಲಿ ಚೆನ್ನಮ್ಮಗೆ ಶರಣಾಗಿದಾರಂತೆ. ಓಹೋ, ಕೆಳದಿ ಚೆನ್ನಮ್ಮನವ್ರ ಸೈನ್ಯ ಬಹಳ ಜೋರಿದೆ ಹುಜೂರ್. ಮಜಬೂತಾದ ಕೋಟೆ ಅವರದ್ದು, ಗುಡ್ಡ ಬೆಟ್ಟ ಬಲವಾದ ಕಾಡು, ಓಡಾಡೋದು ತುಂಬಾ ಕಷ್ಟ. ಆ ಕಾಡು ನೋಡಿ ನಮ್ದು ಸೈನಿಕರು ಕಂಗಾಲಾಗ್ತಾರೆ, ನೇರ ದಾರಿಲಿ ಅವರನ್ನು ಎದುರಿಸೋದು ಮುಷ್ಕಿಲಿದೆ ಜನಪಂತ್, ಮುಷ್ಕಿಲಿದೆ ಹುಜೂರ್. ನಮ್ಮ ತಂತ್ರಕ್ಕೆ ಸೋಮಶೇಖರ ನಾಯಕನ ಹೆಣ ಬಿದ್ದಿದೆ, ಬರಮ ಮಾವುತನ್ನ ಹಿಡಿದು ಬಹಳ ಸುಲಭವಾಗಿ ನಮ್ಮ ಕೆಲಸ ಮುಗಿಸಿದೇವೆ. ಅಚ್ಚಾ, ಈಗ ಬಸವಲಿಂಗಯ್ಯನವರನ್ನ ಹಿಡಿದಿದ್ದೀನಿ ಹುಜೂರ್. ಅವನಿಗೆ ಅಧಿಕಾರದ ಆಸೆ ಬಹಳ. ರಾಜ್ಯದ ಪರಿಸ್ಥಿತಿ ಹೇಗಿದೆ, ನಾವು ಯಾವಾಗ ಹೇಗೆ ಮುತ್ತಿಗೆ ಹಾಕಬೇಕು ಮುಂತಾಗಿ ತಿಳಿಸಿ ಅಂತ ಪತ್ರ ಬರೆದು ನಮ್ಮ ಶೇಖ್ ಬಾಬುನ ಅಲ್ಲಿಗೆ ಕಳಿಸಿದ್ದೀನಿ ಹುಜೂರ್. ಇಷ್ಟಲ್ಲೇ ಅವನು ಬರಬೇಕಾಗಿತ್ತು. ಸಲಾಂ ಹುಜೂರ್. ಹಾ ಬೋಲೋ, ಕ್ಯಾ ಸಮಾಚಾರ? ನಮ್ಮ ಶೇಖ್ ಬಾಬು ಸಾಹೇಬರನ್ನ ಕೆಳದಿ ರಾಜ್ಯದಲ್ಲಿ ಬಂಧಿಸಿದ್ದಾರಂತೆ. ತಮಗೆ ಅವಮಾನ ಆಯ್ತು ಅಂತ ಬಸವಲಿಂಗಯ್ಯ ಗಂಡ ಹೆಂಡತಿ ಇಬ್ರು ಆತ್ಮಹತ್ಯೆ ಮಾಡಿಕೊಂಡು ಸತ್ತರಂತೆ. ತಮಗೂ ಮತ್ತು ಜನ್ನಪಂತ್ ಸಾಹೇಬರಿಗೂ ಸುದ್ದಿ ತಿಳಿಸ್ಲಿಕ್ಕೆ ಬಸವಲಿಂಗಯ್ಯನವ್ರ ಕಡೆ ಜನ ಬಂದಿದ್ದಾರೆ ಹುಜೂರ್. ಜನ್ನಪಂತ್, ನೀವು ಹೇಳಿದಂತೆ ಕೆಳದಿ ಚೆನ್ನಮ್ಮನ ಕೈ ಚಳಕ ಜೋರಿದೆ. ಉಸೆ ಅಚ್ಚ ಸಬಕ್ ಸಿಖಾನ ಜನೋಪಂತ್, ಉಸೆ ಅಚ್ಚ ಸಬಕ್ ಸಿಖಾನ. ಹುಜೂರ್, ನಮ್ಮ ರಹಸ್ಯ ಪತ್ರ ಅವ್ರ ಕೈಗೆ ಸಿಕ್ಕಿರುತ್ತೆ, ಗುಟ್ಟು ಬಯಲಾಗಿರುತ್ತೆ, ತನ್ನ ಗಂಡನ ಸಾವಿಗೆ ಕಾರಣರು ಅಂತ ರೊಚ್ಚು ಬಂದಿರುತ್ತೆ. ಈ ಬಾರಿ ದೊಡ್ಡ ಸೈನ್ಯ ಕೊಡಿ ಹುಜೂರ್, ದೊಡ್ಡ ಸೈನ್ಯ ಕೊಡಿ, ಅವ್ರನ್ನ ಸೋಲಿಸಿ
ರಾಣಿನ ಹಿಡಿದು ತರದೆ ಹೋದ್ರೆ ನನ್ನ ಜನ್ನೋಪಂತ ಅಂತ ಕರಿಬೇಡಿ. ಒಂದು ಕೆಲಸ ಮಾಡಿ, ಬಿಳಿಗಿ ಅರಸರಿಗೂ ಹೇಗೂ ಚೆನ್ನಮ್ಮನ ಕಂಡ್ರಾಗಲ್ಲ. ಹೌದು ಹುಜೂರ್, ನಾವೀಗ ಬಿಳಿಗಿ ಅರಸರ ದೋಸ್ತಿ ಮಾಡೋಣ. ಹಾ, ನಮ್ಮ ಜೊತೆ ಅವ್ರ ಬಲಾನೂ ಸೇರುತ್ತೆ. ಮೊದಲು ಚೆನ್ನಮ್ಮಳನ್ನ ಬಗ್ಗಿ ಬಡಿಯೋಣ, ಆಮೇಲೆ ಬಿಳಿಗಿ ಅರಸರನ್ನ. ಪರವಾಗಿಲ್ಲ ಜನೋಪಾನ್, ಪರವಾಗಿಲ್ಲ, ಬುದ್ಧಿವಂತರಾಗಿದ್ದೀರಾ. ಸುಬ್ಬನೀಸ್ ಕೃಷ್ಣಪ್ಪನವರೇ, ಕಾಸರಗೋಡು ತಿಮ್ಮಣ್ಣ ನಾಯಕರೇ, ನಮ್ಮ ಮೇಲಿನ ಅಭಿಮಾನದಿಂದ ಪುನಃ ರಾಜ್ಯಕ್ಕೆ ಆಗಮಿಸಿರುವ ತಮ್ಮನ್ನು ಆಸ್ಥಾನಕ್ಕೆ ಸ್ವಾಗತಿಸುತ್ತೇನೆ. ಸನ್ನಿಧಾನಕ್ಕೆ ನಮಸ್ಕಾರಗಳು. ತಮಗಿರುವ ವಿವೇಚನಾ ಶಕ್ತಿಗೆ ಮಾರು ಹೋಗಿದ್ದೇನೆ ತಾಯಿ. ತಮ್ಮ ಆಡಳಿತ ಕ್ರಮ ಅನುಕರಣೀಯವಾದದ್ದು ತಾಯಿ. ಆಸ್ಥಾನದಲ್ಲಿ ಅರಕೆ ಹೆಣ್ಣು ಮಗಳೊಬ್ಬಳು ಬಂದಿದ್ದಾಳೆ, ತಮ್ಮನ್ನು ಕಾಣಬೇಕೆಂದು ಕಾಯುತ್ತಿದ್ದಾಳೆ. ಒಳಗೆ ಕರೆತನ್ನಿ. ಅಪ್ಪಣೆ ತಾಯಿ. ಮಹಾರಾಣಿಯವರಲ್ಲಿ ಭಿನ್ನಹ ತಾಯಿ. ಹೇಳಮ್ಮ, ನಿನ್ನ ಭಿನ್ನಹವೇನು? ನಮ್ಮದು ಬಡ ಕುಟುಂಬ. ನನ್ನ ಗಂಡ ಅತ್ಯಂತ ಕುಡುಕನಾಗಿದ್ದಾನೆ. ಕುಡಿದು ಬಂದು ನನ್ನನ್ನು ಹೊಡೆದು ಬಡಿದು ಹಿಂಸಿಸುತ್ತಿದ್ದಾನೆ. ಇದೀಗ ಹಾಸಿಗೆ ಹಿಡಿದು ಇಂದೋ ನಾಳೆಯೋ ಸಾಯುವಂತಿದ್ದಾನೆ ತಾಯಿ. ಮನೆಯ ಹಿರಿಯರು ಸಹಗಮನ ಮಾಡಬೇಕೆಂದು ಹೇಳುತ್ತಾರೆ. ಇರುವ ಸಣ್ಣ ಮಗನ ಪ್ರೀತಿಯ ಮುಂದೆ ಮೂಕಳಾಗಿದ್ದೇನೆ ತಾಯಿ. ಸಹಗಮನ ಮಾಡಲು ನನಗೆ ಇಷ್ಟವಿಲ್ಲ. ಮಗನೊಂದಿಗೆ ಬದುಕಲು ಅವಕಾಶ ಮಾಡಿಕೊಡಬೇಕು ತಾಯಿ. ಪ್ರಧಾನಿ ವೀರಭದ್ರಯ್ಯನವರೇ, ಇವಳಿಗೆ ಪೂರ್ಣ ರಕ್ಷಣೆ ಒದಗಿಸಿರಿ. ಅಪ್ಪಣೆ ತಾಯಿ. ರಾಜ್ಯದಲ್ಲಿ ಸಹಗಮನ ಮಾಡುವಂತೆ ಯಾವ ಮಹಿಳೆಯನ್ನೂ ಒತ್ತಾಯಿಸಬಾರದು. ಸಹಗಮನ ಪದ್ಧತಿ ಕಡ್ಡಾಯವಲ್ಲ. ಸ್ವತಂತ್ರವಾಗಿ ಬದುಕುವ ಅವಕಾಶ ಹೆಣ್ಣಿಗಿದೆ. ಹೀಗೆಂದು ರಾಜ್ಯದಲ್ಲಿ ಡಂಗೂರ ಸಾರಿಸಿ. ತನಗಾಗುವ ಅನ್ಯಾಯವನ್ನು ಮಹಿಳೆ ಧೈರ್ಯವಾಗಿ ಆಡಳಿತ ವರ್ಗದ ಗಮನಕ್ಕೆ ತರುವಂತಾಗಬೇಕು. ಮಹಿಳೆ ನೀಡುವ ದೂರುಗಳನ್ನು ಮೊದಲು ಪರಿಶೀಲಿಸಿರಿ. ಅಪ್ಪಣೆ. ಮಹಾರಾಣಿಯವರಿಗೆ ಜಯವಾಗಲಿ. ಛತ್ರಪತಿ ಶಿವಾಜಿಯವರ ಮಗ ರಾಜಾರಾಮ ತುರ್ತಾಗಿ ತಮ್ಮೊಡನೆ ಮಾತಾಡಲು ಬಯಸಿದ್ದಾರೆ. ಛತ್ರಪತಿ ಶಿವಾಜಿ ಭರತಖಂಡಕ್ಕೆ ಗೊತ್ತಿರುವ ಹೆಸರು. ಅವರ ಮಗ ರಾಜಾರಾಮ. ಈ ಕೂಡಲೇ ಒಳಗೆ ಕರೆತು ತನ್ನಿ. ಕೆಳದಿ ಚೆನ್ನಮ್ಮನವರಲ್ಲಿ ಶರಣಾಗಿದ್ದೇನೆ. ಮರಾಠ ರಾಜ್ಯದ ಅರಸರಿಗೆ ಹೀಗೆ ಶರಣಾಗುವ ಪರಿಸ್ಥಿತಿ ಉಂಟಾಗಲು ಕಾರಣ? ದಿಲ್ಲಿಯ ಬಾದಶಃ ಔರಂಗಜೇಬ ಭಾರಿ ಸೈನ್ಯದೊಂದಿಗೆ ಪನ್ನಾಳಿಗೆ ಮುತ್ತಿಗೆ ಹಾಕಿದ. ಅವನ ಸೈನ್ಯದ ಎದುರು ನಮ್ಮ ಸೈನ್ಯ ಲೆಕ್ಕಕ್ಕೇ ಇಲ್ಲ. ಜೀವವೊಂದುಳಿದರೆ ಪುನಃ ರಾಜ್ಯ ಕಟ್ಟಬಹುದೆಂಬ ಭರವಸೆಯಿಂದ ತಲೆಮರೆಸಿಕೊಂಡು ಬಂದಿದ್ದೇನೆ. ದಿಲ್ಲಿಯ ಬಾದಶಃ ಔರಂಗಜೇಬ ಅವರಿಗೇಕೆ ನಿಮ್ಮ ಬಗ್ಗೆ ದ್ವೇಷ? ನನ್ನಣ್ಣ ಸಂಭಾಜಿ ಬಾದಶಃರ ಆಡಳಿತದಲ್ಲಿದ್ದ ಪನ್ನಾಳಿಯನ್ನ ವಶಪಡಿಸಿಕೊಂಡಿರುವುದೇ ದ್ವೇಷಕ್ಕೆ ಕಾರಣವಾಯಿತು. ಆಶ್ರಯ ಕೋರಿ ಬಂದವರನ್ನು ಕೆಳದಿ ರಾಜ್ಯ ರಕ್ಷಿಸುತ್ತದೆ. ಪ್ರಧಾನಿಗಳೇ, ಇವರಿಗೆ ಇಂದು ಉಳಿಯುವ ವ್ಯವಸ್ಥೆ ಮಾಡಿರಿ. ನಾಳೆ ಚಂಡಿಯ ಗಡಕ್ಕೆ ಕಳಿಸಲು ಸಿದ್ಧತೆ ಮಾಡಿರಿ. ಆಗಲಿ ತಾಯಿ. ಇವರನ್ನು ಬೆನ್ನಟ್ಟಿದ ಔರಂಗಜೇಬನ ಕಡೆಯವರು ನಮ್ಮಲ್ಲಿಗೂ ಬರುವುದರಲ್ಲಿ ಅನುಮಾನವಿಲ್ಲ. ಇವರ ಆಭರಣ ಮತ್ತು ಉಡುಪುಗಳನ್ನು ನಾವಿಟ್ಟುಕೊಂಡು ನಮ್ಮ ಆಭರಣ ಮತ್ತು ಉಡುಪುಗಳನ್ನು ಇವರಿಗೆ ತೊಡಿಸೋಣ. ಸರಿ ಸರಿ, ಒಳ್ಳೆಯ ಉಪಾಯವೇ. ಮರಾಠ ರಾಜ್ಯದ ಅರಸು ರಾಜಾರಾಮರೇ, ನಿಮಗೆ ಆಶ್ರಯ ನೀಡಿದ್ದೇವೆ. ಎಂದೂ ನಿಮ್ಮ ಉಪಕಾರವನ್ನು ಮರೆಯಲಾರೆ. ಮಹಾರಾಣಿಯವರೇ, ಇದೀಗ ತಾನೇ ಬಂದ ಸುದ್ದಿಯಂತೆ ರಾಜಾರಾಮರನ್ನು ಅಡಗಿಸಿಟ್ಟು ಕೆಳದಿ ರಾಣಿ ಚೆನ್ನಮ್ಮ ಕಟ್ಟುಕತೆ ಕಟ್ಟಿದ್ದಾರೆಂದು ಔರಂಗಜೇಬರು ಸಿಟ್ಟಾಗಿ ತಮ್ಮ ಮಗ ಅಜಮತಾರರನ್ನು ದಾಳಿಗೆ ಕಳಿಸಿದ್ದಾರಂತೆ.
ಅಜಮತಾರರು ಭಾರಿ ಸೈನ್ಯದೊಂದಿಗೆ ಮದಗದ ಕೆರೆಯ ಹತ್ತಿರದ ಬಂಡಿ ತಿಮ್ಮಾಯಿ ಕಣಿವವರೆಗೂ ಬಂದಿದ್ದಾರಂತೆ. ಅವರ ಸೇನಾಪತಿ ಜಾನ್ಸರ್ ಖಾನ್ ಆನಂದಪುರದವರೆಗೂ ಬಂದಿದ್ದಾರೆಂದು ಗೂಢಚಾರರು ವರದಿ ಮಾಡಿದ್ದಾರೆ. ಏನು ಆನಂದಪುರದವರೆಗೂ ಬಂದರೆ? ಔರಂಗಜೇಬರ ಮಗ ಸ್ವತಃ ಅಜಮತಾರರೇ ಬಂಡಿ ತಿಮ್ಮಾಯಿ ಕಣಿವೆಯವರೆಗೂ ಬಂದರೆ? ಪ್ರಧಾನಿಗಳೇ, ಸೇನಾಪತಿಗಳೇ, ಜಾಗೃತರಾಗಿರಿ. ಗಜದಳ, ಅಶ್ವದಳ, ಕಾಲ್ದಳಗಳನ್ನು ಸಿದ್ಧಗೊಳಿಸಿ. ಶತ್ರುಗಳನ್ನು ಕಂಡರೆ ಕೆಳದಿ ಸೈನ್ಯ ಕೆಣಕಿದ ಜೇನು ಹುಟ್ಟಿನಂತೆ ರಣಕಹಳೆ ಮೊಳಗಲಿ. ಪ್ರಧಾನಿಗಳೇ, ರಥ ಸಿದ್ಧವಾಗಲಿ. ಸ್ವತಃ ಯುದ್ಧರಂಗಕ್ಕಿಳಿಯುವೆ, ಶತ್ರುಗಳ ಸದೆ ಬಡೆಯುವೆ. ರಾಜದ ಚೆನ್ನಮ್ಮನೆಂದರೆ ಗಡಗಡ ನಡುಗೆ ತುರಿಪು ಸೇನೆ, ಕೆಳದಿಯ ವೀರರ ಶಿಸ್ತಿನ ಸೇನೆ, ಕೂಡಿದ ಕಾಲ್ದಳ ಅಶ್ವಗಳಾನೆ, ಅಶ್ವಗಳಾನೆ. ಕೆಳದಿ ಚೆನ್ನಮ್ಮ ನಾಟಕ ಕೇಳಿದಿರಿ. ರಚನೆ ಬಂದಗದ್ದೆ ರಾಧಾಕೃಷ್ಣ. ಪಾತ್ರ ಪರಿಚಯ: ಕೆಳದಿ ಚೆನ್ನಮ್ಮ ಎಚ್ ಎಂ ಪ್ರಭಾವತಿ, ವೀರಭದ್ರಯ್ಯ ಆರ್ ಮರುಳಸಿದ್ದಯ್ಯ, ನರಸಪ್ಪಯ್ಯ ಕೆ ಎಸ್ ಮಧುಸೂದನ್, ಕೊತ್ವಾಲ್ ಬಸಪ್ಪ ವಿ ಸುಂದರಮೂರ್ತಿ, ಸೇವಕಿ ಎಸ್ ಶಕುಂತಲಾ, ಶೇಖ್ ಬಾಬು ಎಚ್ ಉಮೇಶಪ್ಪ ಸೊರಬ, ಬಸವಲಿಂಗಯ್ಯ ಲಕ್ಷ್ಮೀಪತಿ, ಮುಜಾಫಿರ್ ಖಾನ್ ಜನಾರ್ದನ ಪೈ, ಜನ್ನೋಪಂತ ಸಿ ಲಕ್ಷ್ಮೀನಾರಾಯಣಪ್ಪ, ಸುಬ್ಬನೀಸ್ ಕೃಷ್ಣಪ್ಪ, ಟಿ ಎಸ್ ಪದ್ಮನಾಭಾಚಾರ್, ಸೈನಿಕ ಮತ್ತು ಕಾಸರಗೋಡು ತಿಮ್ಮಣ್ಣ ನಾಯಕ, ಬಳೆಗೋಡು ನಾಗೇಶ್, ರಾಜಾರಾಮ ಎಸ್ ಎನ್ ಪರಶುರಾಮರಾವ್, ಮಹಿಳೆ ಶೈಲಜಾ ಕುಮಾರಸ್ವಾಮಿ, ಸೈನಿಕರು ಆರ್ ಕಾಳಿದಾಸ ಮತ್ತು ಶ್ರೀಧರ ರಾವ್, ಸಂಗೀತ ಸಹಕಾರ ಸಂಜೀವ ಆರ್ ನಾಮಣ್ಣವರ್ ಮತ್ತು ರಮೇಶ್ ಕುಮಾರ್, ನಿರ್ಮಾಣ ಎನ್ ಸುಧೀಂದ್ರ.